किशन अम्मन अडुगे चानल गे स्वागत इवत ना निम्गे एरडु तरद रेसिपियन्न तोरिसिदीवि मोदलनेदु धनिया पौडर माडोदु मत्ते सांबार खार अंद्रे सांबार पौडर माडोदन्न तोरिसिकोड्ता इदीवि बन्नि ईग इदक्के एनेनु बेकु मत्तु हेगे माडोदु अंत नोडिकोळ्ळोण ईग मोदलिगे धनिया पौडर्गे ಏನೇನು ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ಸುಮಾರು 1 ಕೆಜಿಯಷ್ಟು ಧನಿಯಾ ಬೀಜ ಬೇಕಾಗುತ್ತೆ ಈ ಧನಿಯಾ ಬೀಜವನ್ನು ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಬೇಕು ಅಂದ್ರೆ ತುಂಬಾ ಸೀಸ್ಕೊಳ್ಳೋದಕ್ಕೆ ಹೋಗಬಾರದು ಬಿಸಿ ಮಾಡ್ಕೊಂಡ್ರೆ ಸಾಕು ಈ ರೀತಿನಲ್ಲಿ ಬಿಸಿ ಮಾಡ್ಕೊಳ್ಳೋದಿಂದ ಹುಳ ಬೀಳೋದಿಲ್ಲ ಅಂತ ಧನಿಯಾ ಪುಡಿಗೆ ಅದಕ್ಕೋಸ್ಕರ ಈಗ ಇದನ್ನ ಬಿಸಿ ಮಾಡ್ಕೊಂಡು ಸಿಸ್ಟಿಗೆ ಹರಡಿಸ್ಕೊಳ್ಳಬೇಕಾಗುತ್ತೆ ಅರ್ಧ ಅರ್ಧದಷ್ಟು ಹಾಕೊಂಡ್ರೆ ಒಳ್ಳೇದು ಈ ರೀತಿನಲ್ಲಿ ಬಿಸಿ ಮಾಡ್ಕೊಂಡು ಬಿಸಿಲಿಗೆ ಹಾಕೊಳ್ಳಬೇಕು ಮುಖ್ಯವಾಗಿ ಬಿಸಿ ಮಾಡ್ಕೊಳ್ಳೋದಿಂದ ಹುಳಗಳು ಬೀಳೋದಿಲ್ಲ ತುಂಬಾ ದಿನ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಕಡೆ ಸುಮಾರು ಒಂದು 50 ಗ್ರಾಂ ನಷ್ಟು ಅರಿಶಿನದ ಕೊಂಬನ ಈ ರೀತಿನಲ್ಲಿ ತಪ್ಪ ತಪ್ಪಕ್ಕೆ ನುಚ್ಚು ಮಾಡ್ಕೊಂಡು ಹಾಕೊಳ್ಳಬೇಕಾಗುತ್ತೆ 1 ಕೆಜಿ ಅಷ್ಟು ಧನಿಯಾ ಬೀಜಕ್ಕೆ ಸುಮಾರು 50 ಗ್ರಾಂ ನಷ್ಟು ಅರಿಶಿನದ ಕೊಂಬನ ಈ ರೀತಿನಲ್ಲಿ ತಪ್ಪ ತಪ್ಪಕ್ಕೆ ನುಚ್ಚು ಮಾಡ್ಕೊಂಡು ಬಿಸಿಲಿನಲ್ಲಿ ಹರಡಿಕೊಳ್ಳಬೇಕಾಗುತ್ತೆ ಈ ಅರಿಶಿನದ ಕೊಂಬೆಯನ್ನು ಬಿಸಿ ಮಾಡ್ಕೊಳ್ಳೋದು ಬೇಡ ಈ ಧನಿಯಾ ಬೀಜದ ಜೊತೆಗೇನೆ ಸೇರಿಸಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ ಇದು ಬಿಸಿಲಲ್ಲಿ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕಾಗುತ್ತೆ ಈಗ ಇನ್ನೊಂದು ಕಡೆ ಸಾಂಬಾರ್ ಪುಡಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ 100 ಗ್ರಾಂ ಹೆಸರು ಕಾಳು 100 ಗ್ರಾಂ ಅಕ್ಕಿ 100 ಗ್ರಾಂ ತೊಗರಿ ಬೇಳೆ 1/2 ಕೆಜಿ ಅಷ್ಟು ಜೀರಿಗೆ 1/2 ಕೆಜಿ ಅಷ್ಟು ಧನಿಯಾ ಬೀಜ ಮೆಣಸು 150 ಗ್ರಾಂ ನಷ್ಟು ಕಡಲೆಕಾಳು 100 ಗ್ರಾಂ ನಷ್ಟು ಎಸ್ಎಸ್ಪಿಂಗು 4 ಪ್ಯಾಕೆಟ್ ಉದ್ದಿನಕಾಳು 100 ಗ್ರಾಂ ಸಾಸಿವೆ 50 ಗ್ರಾಂ ನಷ್ಟು ಮೆಂತ್ಯಕಾಳು 25 ಗ್ರಾಂ ನಷ್ಟು ಅರಿಶಿನ ಕೊಂಬು 50 ಗ್ರಾಂ ನಷ್ಟು ಕರಿಬೇವಿನ ಸೊಪ್ಪು ಒಂದು 5 ರೂಪಾಯಿದು ಕರಿಬೇವಿನ ಸೊಪ್ಪು ನೆರಳು ಬಿಸಿಲಲ್ಲಿ ಒಣಗಿಸ್ಕೊಳ್ಳಬೇಕಾಗುತ್ತೆ ಇದು ಬ್ಯಾಡಗಿ ಮೆಣಸಿನಕಾಯಿ 1/2 ಕೆಜಿ ಸಣ್ಣ ಮೆಣಸಿನಕಾಯಿ ಅಂದ್ರೆ ಖಾರದ ಮೆಣಸಿನಕಾಯಿ 1/2 ಕೆಜಿ ಅಷ್ಟು ಇದು ಗುಂಟೂರು ಮೆಣಸಿನಕಾಯಿ 1/2 ಕೆಜಿ ಅಷ್ಟು ಬೇಕಾಗುತ್ತೆ ಈ ಮೂರು ತರದ ಮೆಣಸಿನಕಾಯಿಯನ್ನು ಸೇರಿಸಿ ಸುಮಾರು 1/2 ಕೆಜಿ ಅಷ್ಟು ಮೆಣಸಿನಕಾಯಿ ಆಗಿದೆ ಇದನ್ನ ಮತ್ತೆ ಇನ್ನು ಉಳಿದಿರೋದು ಕಾಳುಗಳು ಕೂಡ ಇದೆ ಈಗ ಮೊದಲಿಗೆ ಈ ಮೆಣಸಿನಕಾಯಿಗಳನ್ನ ಅಂದ್ರೆ ಖಾರದ ಮೆಣಸಿನಕಾಯಿ ಇದೆಯಲ್ಲ ಸಣ್ಣ ಮೆಣಸಿನಕಾಯಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಿಸಿ ಮಾಡ್ಕೊಳ್ಳಬೇಕಾಗುತ್ತೆ 1 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಇದರ ಜೊತೆಗೆ 2 ಸ್ಪೂನ್ ಅಷ್ಟು ಅರಳೆ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಬೇಕಾಗುತ್ತೆ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಎಲ್ಲ ಮೆಣಸಿನಕಾಯಿನೂ ಕೂಡ ಇದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಈಗ ಹುರ್ಕೊಂಡಿರೋ ಅಂತ ಮೆಣಸಿನಕಾಯಿನ ಈ ರೀತಿಯಲ್ಲಿ ಬಿಸಿಲಿಗೆ ಹಾಕೊಳ್ಳಬೇಕು ಅಂದ್ರೆ ಬೀಜ ಸ್ವಲ್ಪ ಕಪ್ಪಾಗೋದು ಹುರ್ಕೊಳ್ಳಬೇಕಾಗುತ್ತೆ ಈಗ ಈ ಖಾರದ ಮೆಣಸಿನಕಾಯಿನ ಹುರ್ಕೊಂಡಿದಾದ್ಮೇಲೆ ಈಗ ಬ್ಯಾಡಗಿ ಮೆಣಸಿನಕಾಯಿನ ಕೂಡ ಹಾಕೊಳ್ಳೋಣ ಈ ಬ್ಯಾಡಗಿ ಮೆಣಸಿನಕಾಯಿ ಅರ್ಧ ಅರ್ಧ ಭಾಗದಷ್ಟು ಹಾಕೊಳ್ಬೇಕಾಗುತ್ತೆ ಈಗ ಬ್ಯಾಡಗಿ ಮೆಣಸಿನಕಾಯಿಗೂ ಕೂಡ ಸ್ವಲ್ಪ ಉಪ್ಪು ಮತ್ತೆ ಅರಳೆ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಹಾಕಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಆದಷ್ಟು ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಂಡು ಮಾಡೋದ್ರಿಂದ ಖಾರ ತುಂಬ ದಿನ ಚೆನ್ನಾಗಿರುತ್ತೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಹುಳ ಬೀಳೋದಿಲ್ಲ ಈಗ ಈ ಬ್ಯಾಡಗಿ ಮೆಣಸಿನಕಾಯಿ ಹುರ್ಕೊಂಡಾದ ಮೇಲೆ ಈಗ ಇದೇ ಪಾತ್ರೆಗೇನೆ ಸುಮಾರು 1/2 ಕೆಜಿ ಅಷ್ಟು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀವಲ್ವ ಅಷ್ಟು ಫುಲ್ಲು ಹಾಕೊಂಡು ಈಗ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಮತ್ತು ಅರಳೆ ಎಣ್ಣೆಯನ್ನ ಹಾಕೊಂಡು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಈ ಮೆಣಸಿನಕಾಯಿಗಳನ್ನ ಕಪ್ಪು ಮಾಡ್ಕೊಳ್ಳಬಾರದು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಸೇಮ್ ಮೆಥಡಲ್ಲೇ ಬಿಸಿ ಹುರ್ಕೊಳ್ಬೇಕು ಅಂದರೆ ಸ್ವಲ್ಪ ಬೀಜ ಕಪ್ಪು ಬಣ್ಣ ಬರಬೇಕು ತುಂಬ ಮೆಣಸಿನಕಾಯಿಲ್ಲ ಸೀಸ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಕಂದು ಬಣ್ಣ ಅಂತೀವಲ್ಲ ಆ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದನ್ನು ಕೂಡ ಎಲ್ಲ ಮೆಣಸಿನಕಾಯಿಗಳನ್ನು ಬಿಸಿಲಲ್ಲಿ ಈ ರೀತಿಯಲ್ಲಿ ಹಾಕೊಳ್ಬೇಕಾದ್ರೆ ಉರಿಯೋಕ್ಕೆ ಮುಂಚೆನೂ ಬಿಸಿಲಿಗೆ ಹಾಕೊಳ್ಬೇಕು ಹುರಿದಾದ್ಮೇಲೂ ಕೂಡ ಬಿಸಿಲಿಗೆ ಹಾಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಉಣ್ಕೊಳ್ಳೋಸಕ್ಕೆ ಕಾಳುಗಳನ್ನ ಹಾಕೊಳ್ಳೋಣ ಮೊದಲಿಗೆ ಅಕ್ಕಿಯನ್ನು ಕೂಡ ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಗೋಲ್ಡನ್ ಬ್ರೌನ್ ಅಂತೀವಲ್ಲ ಆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇಷ್ಟ ಆದರೆ ಸಾಕು ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಮತ್ತು ಇದೇ ಬಾಣಲಿಗೇನೆ ಹೆಸರು ಕಾಳನ್ನು ಕೂಡ ಹಾಕೊಳ್ಳೋಣ ಈ ರೀತಿಯಲ್ಲಿ ಕಾಳುಗಳು ಹಾಕಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಖಾರ ತುಂಬ ಟೇಸ್ಟಿ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈಗ ಹೆಸರು ಕಾಳು ಕೂಡ ಅಷ್ಟೇ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು
उद्दीन काळु कूड अष्टे जो कडले काळन्नु कूड हाकोण कडले काळु स्वल्प ओडकोळ्ळो रीतियल्लि हाकबेकु स्वल्प सिप्पे ओडकोळ्ळुत्तल्ल अदुवरेगू फ्रई माड्कोळ्ळबेकागुत्ते ಇದಾಗಿದೆ ಈಗ ತೊಗರಿ ಬೇಳೆಯನ್ನು ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಇದೆಲ್ಲ ಕಾಳುಗಳೆಲ್ಲ ಆಗ್ತಾ ಇದೆ ನೋಡಿ ಈಗ ಈ ಕಾಳು ಮೆಣಸನ್ನು ಸ್ವಲ್ಪ ದಪ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಬೇಕು ಹೈ ಫ್ಲೇಮ್ ಕೊಟ್ಟರೆ ಸೀದ ಹೋಗುತ್ತೆ ಕಲರ್ ಚೇಂಜ್ ಆಗೋಗುತ್ತೆ ಅದಕ್ಕೋಸ್ಕರ ಈಗ ಸಾಸಿವೆಯನ್ನು ಹಾಕೋಣ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಗಳೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಚಿಗಳ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಇದೇ ಬಾಂಡ್ಲಿಗೆನೆ ಮೆಂತೆ ಕಾಳು ಹಾಕೊಂಡು ಈಗ ಮೆಂತೆ ಕಾಳು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಈಗ ಇದು ಕೂಡ ಆಗಿದೆ ತುಂಬಾ ಹೊತ್ತೇನಾಗೋದಿಲ್ಲ ಬೇಗ ಹೋಗುತ್ತೆ ಮೆಂತೆ ಕಾಳು ಈಗ ಇದಕ್ಕೆ ಜೀರಿಗೆನ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಯಾಕೆಂದ್ರೆ ಜೀರಿಗೆ ಒಟ್ಟಾಗಿ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ ಇಲ್ಲಾಂದ್ರೆ ಅಲ್ಲಲ್ಲಿ ಬೇಯೋದಿಲ್ಲ ಅದಕ್ಕೋಸ್ಕರ ಎಡಿತನಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಬೇಕಾಗುತ್ತೆ ಜೀರಿಗೆನ ಸ್ವಲ್ಪ ಚಿಟ್ಲೊಂಗ ಹಾಕೊಂಡು ಹುರ್ಕೊಂಡು ತೆಗೆದಿರಬೇಕಾಗುತ್ತೆ ಈಗ ಇದೇ ಬಾಡ್ಲಿಗೆನೆ ಧನಿಯಾ ಬೀಜವನ್ನು ಹಾಕೊಂಡು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಈಗ ಧನಿಯಾ ಬೀಜ ಎಲ್ಲ ರೆಡಿ ಆಗಿದೆ ಈಗ ಇದನ್ನು ಕೂಡ ಜೀರಿಗೆ ಜೊತೆನಲ್ಲೇ ಹಾಕೊಳ್ಳೋಣ ಈಗ ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಂಡಿರುವಂತ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಬೇಕಾಗುತ್ತೆ ಬಾಂಡ್ಲಿಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಸೀದ ಹೋಗ್ಬಿಡುತ್ತೆ ಉರಿ ಇಟ್ಕೊಂಡ್ರೆ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡು ಈ ರೀತಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಈಗ ಒಲೆಯನ್ನು ಆಫ್ ಮಾಡಿಬಿಟ್ಟು ಅರಶಿನದ ಕೊಂಬನ್ನು ಹಾಕೊಳ್ಳೋಣ ಅಂದರೆ ಸುಮ್ಮನೆ ಬಿಸಿ ಬಾಂಡ್ಲಿಗೆ ಹಾಕೊಂಡ್ರೆ ಸಾಕು ಅರಶಿನದ ಕೊಂಬನ್ನು ಈಗ ಬಿಸಿ ಆಗಿರುವಂಥ ಅರಶಿನದ ಕೊಂಬನ್ನು ಕೂಡ ಈ ಕಾಳು ಜೀರಿಗೆ ಕುಳ ಜೊತೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಗಿದು ಎಲ್ಲ ಹುರಿದ್ಕೊಂಡು ಬಿಸಿಲಲ್ಲಿ ಇಟ್ಕೊಂಡಿದ್ದೀವಿ ಇಗಿದು ಈಗ ಇದನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಬಿಸಿಲಲ್ಲಿ ಬಿಡಬೇಕಾಗುತ್ತೆ ಮೆಣಸಿನಕಾಯಿಗಳನ್ನೆಲ್ಲ ನಾವು ಈ ಮೆಣಸಿನಕಾಯನ್ನ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಖಾರ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬಿಸಿಲು ಚೆನ್ನಾಗಿರುವಾಗ ಈ ರೀತಿಯಲ್ಲಿ ಸಾಂಬಾರು ಖಾರ ಮಾಡೋದ್ರಿಂದ ಸುಮಾರು ಒಂದು ವರ್ಷ ಮಾಡಿದ್ರು ಕೂಡ ಖಾರ ಏನು ಹುಳ ಬೀಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಮೆಣಸಿನಕಾಯಿನ ಹುರಿದಿಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಕುಟ್ಟಬೇಕಾಗತ್ತೆ ಅಂದರೆ ಕೋಲಲ್ಲಿ ಕುಟ್ಕೊಳ್ಬೇಕು ಇದನ್ನು ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕುಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಒಂದು ಮರದ ಕೋಲಿನಿಂದ ಈ ರೀತಿಯಲ್ಲಿ ಕುಟ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಈ ರೀತಿಯಲ್ಲಿ ಮರದ ಕೋಲು ಇಲ್ಲ ಅಂತಂದರೆ ಮಿಕ್ಸಿನಲ್ಲೂ ಕೂಡ ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ಮರದ ಕೋಲಲ್ಲಿ ಕುಟ್ಕೊಂಡ್ರೇ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಖಾರಕ್ಕೆ ಮೆಣಸಿನಕಾಯಿ ಎಲ್ಲ ನೀಟಾಗಿ ಪುಡಿ ಪುಡಿ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ತಪ್ಪ ತಪ್ಪಕ್ಕೆ ನುಚ್ಚಾದರೆ ಸಾಕು ಈಗ ಈ ನುಚ್ಚು ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸಿನಕಾಯಿ ಅದಕ್ಕೆ ಈಗ ಹುರಿದಿಟ್ಕೊಂಡಿರುವಂಥ ಕಾಳುಗಳನ್ನೆಲ್ಲ ಒಟ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಎಲ್ಲ ಕಾಳುಗಳನ್ನು ಕೂಡ ಹಾಕ್ಕೊಳ್ಳೋಣ ಈ ಹುರಿದಿಟ್ಕೊಂಡಿರೋಂಥ ಸಾಸಿವೆ ಜೀರಿಗೆ ಧನಿಯಾ ಬೀಜ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗಿದು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇದೆಲ್ಲ ಫುಲ್ಲು ಹಾಕ್ಕೊಂಡಾದಮೇಲೆ ಇಂಗಿನ ಪ್ಯಾಕೆಟ್ ತೊಗೊಂಡಿದ್ದೀವಲ್ವ ನಾಲ್ಕು ಪ್ಯಾಕೆಟು ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗಿದು ಕಾಳುಗಳು ಮತ್ತು ಜೀರಿಗೆ ಧನಿಯಾ ಎಲ್ಲ ಹಾಕ್ಕೊಂಡಾದಮೇಲೆ ಲಾಸ್ಟಲ್ಲಿ ಇಂಗು ಪ್ಯಾಕೆಟ್ ತೊಗೊಂಡಿದ್ದೀವಲ್ವ SSP ಇಂಗು ಈ ರೀತಿಯಲ್ಲಿ ಇದೆ ಪ್ಯಾಕೆಟ್ ಒಳಗಡೆ ಈಗಿದು ಟೋಟಲಾಗಿ ನಾಲ್ಕು ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀವಿ ಈಗ ಇದೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದೆಲ್ಲ ಕಾಳುಗಳು ಎಲ್ಲ ಮೆಣಸಿನಕಾಯಿಗೆಲ್ಲ ಹೊಂದ್ಕೊಳ್ಳೋರ್ಗು ಒಂದೆರಡು ನಿಮಿಷ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದನ್ನು ಈಗ ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈಗಿದೆಲ್ಲ ರೆಡಿ ಆಗಿದೆ ಮತ್ತು ಇನ್ನೊಂದು ಕಡೆ ಧನಿಯಾ ಬೀಜವನ್ನು ಕೂಡ ಎಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀವಲ್ವ ಈಗ ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರಾಗಿ ಮಿಲಲ್ಲಿ ಎರಡು ಸಲ ಮಿಷಿನ್ಗೆ ಹಾಕಿಸ್ಕೊಂಡು ಪೌಡರ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಇದು ಅರಶಿನದ ಕೊಂಬು ಮತ್ತು ಈ ಧನಿಯಾ ಬೀಜವನ್ನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಲ್ವ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈಗಿದೆಲ್ಲ ರೆಡಿ ಆಗಿದೆ ಈ ರೀತಿಯಲ್ಲಿ ಪೌಡರ್ ಆಗಿದೆ ಈಗ ಇದನ್ನು ಮಿಲ್ಲಿಂದ ಹಾಕ್ಸ್ಕೊಂಡು ಬಂದಿದ ತಕ್ಷಣ ಈ ರೀತಿಯಲ್ಲಿ ಜರಡಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಕಪ್ಪಗಾಗ್ಬಿಡತ್ತೆ ಖಾರ ಅದಕ್ಕೋಸ್ಕರ ಇದು ಬಿಸಿ ಇರುವಾಗಲೇ ಚೆನ್ನಾಗಿ ಜರಡಿ ಮಾಡಿಕೊಂಡು
ತಣ್ಣಗಾಗೋವರೆಗೂ ಹಳ್ದಿಸಿ ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕಸ್ಮಾತ್ ಮೇಲೆ ಭಾಗ ಒಂಡೇನಾದ್ರೂ ಇತ್ತು ಅಂದರೆ ಅಥವಾ ತಿಂಡಿ ಥರ ಏನಾದರೂ ಇರುತ್ತಲ್ವ ಅದೆಲ್ಲ ತೆಕ್ಕೊಡ್ಬೇಕಾಗತ್ತೆ. ಈಗ ಇದೆಲ್ಲ ಫುಲ್ಲು ಜರಡಿ ಮಾಡ್ಕೊಂಡ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು ವರ್ಷದವರೆಗೂ ಖಾರ ಕೆಡೋದಿಲ್ಲ. ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಕೂಡ ಆಗ್ಬಿಡತ್ತೆ ಅನ್ನೋ ಚಾನ್ಸಸ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಡೆ ಧನಿಯಾ ಪೌಡರನ್ನು ಕೂಡ ಇದೇ ರೀತಿಯಲ್ಲೇ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ ಆಗಿದೆ ಧನಿಯಾ ಬೀಜ, ಅರಶಿನದ ಕೊಂಬೆರಡು ಕೂಡ ಮಿಕ್ಸ್ ಆಗಿರುವಂಥದ್ದು. ಇದನ್ನು ಕೂಡ ಇದೇ ರೀತಿಯಲ್ಲೇ ಜರಡಿ ಮಾಡಿಕೊಂಡು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ತಿಂಗಳಾದರೂ ಕೆಡೋದಿಲ್ಲ ಅಥವಾ ವರ್ಷಗಳಾದರೂ ಕೂಡ ಕೆಡೋದಿಲ್ಲ. ಮುಖ್ಯವಾಗಿ ನಾವು ಎಷ್ಟು ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಧನಿಯಾ ಬೀಜ ಮತ್ತು ಸಾಂಬಾರ್ ಖಾರ ನಿಂತಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇನೆ ಈ ರೀತಿಯಲ್ಲಿ ಸಾಂಬಾರ್ ಖಾರ ಮತ್ತು ಧನಿಯಾ ಪುಡಿ. ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.